ಎದೆ ಉರಿ ಸಮಸ್ಯೆಗೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಸರಳ ಮದ್ದು ನನ್ನ ಆತ್ಮೀಯ ಸಹೋದರ ಸಹೋದರಿಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಕೂಡ ಮಾಡಿ ಕೆಲವೊಮ್ಮೆ ತಿಂದ ಆಹಾರದಲ್ಲಿ ಹೆಚ್ಚು ಕಡಿಮೆ ಆದರೆ ಅದರಿಂದ ಎದೆ ಉರಿ ಸಮಸ್ಯೆ ಕಾಡುತ್ತದೆ ಇದಕ್ಕೆ ಭಯಪಡಬೇಕಾದ ಅವಶ್ಯಕತೆ ಇಲ್ಲ ಮನೆಯಲ್ಲಿಯೇ ಸಿಗುವಂತಹ ಕೆಲವೊಂದು ವಸ್ತುಗಳನ್ನು ಬಳಸಿ ಎದೆ ಉರಿಯನ್ನು ಕಡಿಮೆ ಮಾಡಿಕೊಳ್ಳಬಹುದು ಹಸಿ ಹಾಲಿಗೆ ಜೇನುತುಪ್ಪವನ್ನು ಬೆರೆಸಿ ಕುಡಿದರೆ ಎದೆ ಉರಿ ಮತ್ತು ಹೊಟ್ಟೆ ಉರಿ ಕೂಡ ಕಡಿಮೆಯಾಗುತ್ತದೆ ಇನ್ನು ಎಳೆ ಸೀಬೆಕಾಯಿಯನ್ನು ಜಜ್ಜಿ ಅದಕ್ಕೆ ನೀರನ್ನು ಮಿಶ್ರಣ ಮಾಡಿ ಕಷಾಯ ಮಾಡಿಕೊಂಡು ಮಜ್ಜಿಗೆಯೊಂದಿಗೆ ಸೇರಿಸಿ ಕುಡಿದರೆ ಕೂಡ ಎದೆ ಉರಿ ಕಡಿಮೆಯಾಗುತ್ತದೆ ಎದೆ ಉರಿಯುತ್ತಿದ್ದರೆ ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ತಿಂದರೆ ಕೂಡ ಎದೆ ಉರಿ ಕಡಿಮೆಯಾಗುತ್ತದೆ ನಿಂಬೆಹಣ್ಣಿನ ಶರಬತ್ತು ಮಾಡಿ ಪ್ರತಿದಿನ ಒಂದೊಂದು ಬಟ್ಟಲು ಕುಡಿಯುತ್ತಾ ಬಂದರೆ ಎದೆ ಉರಿ ಕಡಿಮೆಯಾಗಿ ನಿರಾಳವಾಗುತ್ತದೆ ಇನ್ನು ಲೋಳೆಸರ ಅಂದರೆ ಅಲೋವಿರಾ ಜ್ಯೂಸ್ನಲ್ಲಿ ವಿಟಮಿನ್ ಎ ಬಿ ಒನ್ ಬಿ ಟು ಬಿ ತ್ರೀ ಸಿ ಇ ಮತ್ತು ರಂಜಕ ಇರುವುದರಿಂದ ಇದು ಕೂಡ ಎದೆ ಉರಿಯನ್ನು ಕಡಿಮೆ ಮಾಡುತ್ತದೆ ಕೊತ್ತಂಬರಿ ಬೀಜದ ಪುಡಿ ಮತ್ತು ಹಾಲನ್ನು ಬೆರೆಸಿ ಕಷಾಯ ಮಾಡಿ ಆಗಾಗ ಕುಡಿಯುತ್ತಾ ಬಂದರೆ ಎದೆ ಉರಿ ಕಡಿಮೆಯಾಗುತ್ತದೆ ಕೊತ್ತಂಬರಿ ಸೊಪ್ಪನ್ನು ಎಳೆ ನೀರಿನೊಂದಿಗೆ ರುಬ್ಬಿ ಕಲ್ಲು ಸಕ್ಕರೆ ಏಲಕ್ಕಿ ಪುಡಿ ಸೇರಿಸಿ ದಿನಕ್ಕೆ ಒಂದು ಬಾರಿ ಕುಡಿತಾ ಬಂದರೆ ಎದೆ ಉರಿ ಕಡಿಮೆಯಾಗುತ್ತದೆ ಎದೆ ಉರಿ ಆಗುತ್ತಿರುವಾಗ ಬಾಳೆಹಣ್ಣನ್ನು ತಿಂದರೆ ಕೂಡಲೇ ಕಡಿಮೆಯಾಗುತ್ತದೆ ಇದು ಜೀರ್ಣಕ್ರಿಯೆಯನ್ನು ಸರಿಯಾಗಿ ನಡೆಯುವಂತೆ ಮಾಡುತ್ತದೆ ದಾಳಿಂಬೆ ಹಣ್ಣನ್ನು ನಿಯಮಿತವಾಗಿ ತಿನ್ನುತ್ತಾ ಬಂದರೆ ಎದೆ ನೋವು ಮತ್ತು ಎದೆ ಉರಿ ಕೂಡ ಬರುವುದಿಲ್ಲ ನನ್ನ ಆತ್ಮೀಯರೇ ಇಂತಹ ವಿಶೇಷವಾದಂತಹ ಮನೆ ಮದ್ದುಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಧನ್ಯವಾದಗಳು